ಎಲ್ರಿಗೂ ನಮಸ್ಕಾರ. ನಾ ಹಾಕೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಮೆಂಟ್ ಮಾಡಿರಿ. ನೋಡಿರಿ, ಹುರಕ್ಕಿ ಹೋಳಿಗೆ ಮಾಡೋದು ಹೆಂಗೆ ಅಂತ ಒಂದ್ಸಲ ನೋಡ್ಕೊಂಡು ಬರ್ರಿ. ನೋಡಿರಿ, ಹುರಕ್ಕಿ ಹೋಳಿಗೆ ಮಾಡಲಿಕ್ಕೆ ಏನೇನು ಬೇಕು ಅಂತಂದ್ರೆ, ಅಕ್ಕಿ ನವಣಕ್ಕಿಯನ್ನು ತೊಗೊಂಡು ಅದನ್ನ ಎರಡು ಸಲ ಮೂರು ಸಲ ಸ್ವಚ್ಛಾಗಿ ತೊಳಿಬೇಕು ರೀ. ಅದನ್ನ ಅದರೊಳಗಿಂದ ಧೂಳ ಹೊಲಸು ಚಟ್ಟ ಹೋಗುವಂಗೆ ಸ್ವಲ್ಪ ಸ್ವಚ್ಛಾಗಿ ತೊಳೆದು ಅದೇನು ಮಾಡ್ಬೇಕು ರೀ, ಒಂದು ಸಾಣಿಗೆ ಒಳಗೆ ಹಾಕ್ಕೊಂಡು ನೀರನ್ನು ಬಸ್ತ ಒಂದು ಕಾಟನ್ ಬಟ್ಟೆ ಒಳಗೆ ನೆರಳೊಳಗೆ ಒಣಗಿಸ್ಬೇಕು ರೀ. ಅದನ್ನ ತಳ್ಳಗೆ ಹರಿವಿಕಾರ ಒಣಗಿಸ್ಬೇಕು ರೀ. ಅದನ್ನ ಆಮೇಲೆ ಏನು ಮಾಡ್ಬೇಕು ರೀ, ಒಣಗಿದ ಮ್ಯಾಲೆ ಇದನ್ನ ಸ್ವಲ್ಪ ಸ್ವಲ್ಪ ತಿಮಿ ಮ್ಯಾಲೆ ಇಟ್ಟು ಕಾಸ್ಬೇಕು ರೀ. ಅರಳಿ ಹೇಳ್ಬೇಕು ನೋಡ್ರಿ, ಅರಳಿ ಹೇಳುವಂಗೆ ಕಾಸ್ಬೇಕು ರೀ. ಆಮೇಲೆ ಏನು ಮಾಡ್ಬೇಕಂದ್ರೆ ಎರಡು ಮೂರು ಸಲ ಮಾಡಿಕಾದ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ತೊಗೊಂಡು ಮಾಡ್ಕೋಬೇಕು ರೀ. ಆ ಹಿಟ್ಟಿಗೆ ಏನು ಮಾಡಬೇಕು, ಮತ್ತು ಸ್ವಲ್ಪ ಸ್ವಲ್ಪ ಕಡಲೆಬೇಳೆನ ಹಾಕ್ಬೇಕು ರೀ. ಭಾಳ ಹಾಕಬಾರ್ದು ರೀ, ಸ್ವಲ್ಪ ಕಡಲೆಬೇಳೆನ ಕೆಂಪಾಗಂಗೆ ಹುರಿಬೇಕು ರೀ. ಹುರಿದು ಏನು ಮಾಡ್ಬೇಕಂದ್ರೆ ಅದನ್ನು ಅಕ್ಕಿ ಒಳಗೆ ಹಾಕಬೇಕು. ಮತ್ತು ಇದಲ್ದೆ ಮತ್ತೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ನಮ್ಮ ರೇಷನ್ ಅಕ್ಕಿ ಆಗಲಿ ಅಥವಾ ನಿಮ್ಮ ಚಲೋ ಅಕ್ಕಿ ಇದ್ರೆ ಅವನ್ನೊಂದು ಸ್ವಲ್ಪ ಹಾಕ್ಬೇಕು ರೀ, ಭಾಳಲ್ಲ, ಸ್ವಲ್ಪ ಅಕ್ಕಿಯನ್ನು ಹಾಕ್ಬೇಕು. ಅವು ಸ್ವಲ್ಪ ಕೆಂಪಾಗಂಗೆ ಹುರಿಬೇಕು ರೀ. ಹುರಿದು ಹಾಕಿದ್ಮೇಲೆ ಇದನ್ನ ಗಿರಣಿಗೆ ಹೋಗಿ ಹಿಟ್ಟು ಹಾಕಿಸ್ಬೇಕು ರೀ. ಆಮೇಲೆ ಒಂದಿಷ್ಟು ನೀರು ಇಟ್ಕೋಬೇಕು ರೀ, ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ಆಣ ಮಾಡ್ಕೋಬೇಕು ರೀ. ಆಣ ಮಾಡ್ದು ಅಂತಂದ್ರೆ ಈ ಉಂಡೆ ಕಟ್ಟಲಿಕ್ಕೆ ಆಣ ಹಂಗೇನಲ್ಲ ರೀ, ನಡ್ತೈತಿ ಸಾಧಾರಣವಾಗಿ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟು ಆಣಕ್ಕನ್ನ ಇದು ಮಾಡಿಕೊಂಡು ಅದನ್ನೇನು ಮಾಡಬೇಕು, ಒಂದು ಇನ್ನೊಂದು ಪಾತ್ರೆ ತೆಗೆದು ಸೋಸ್ಕೋಬೇಕು ರೀ. ಸೋಸ್ಕೊಂಡು ಆ ಹಿಟ್ಟನ್ನು ಹಾಕಿ ಕೈಲಿ ತಿರುತ್ತಾ ತಿರುತ್ತಾ ಮಾಡ್ಬೇಕು ರೀ. ನೋಡ್ರಿ ಮಾಡೋದು ಹೆಂಗಂತ. ಹಿಂಗೆ ಮಾಡಿದ್ಮೇಲೆ ಇದಕ್ಕೆ ಏನು ಬೇಕು ರೀ ಅಂದ್ರೆ ಮತ್ತೆ ಮೈದಾ ಹಿಟ್ಟು ತೊಗೋಬೇಕು ರೀ. ಮೈದಾ ಹಿಟ್ಟನ್ನು ಏನು ಮಾಡಬೇಕು, ಸಾಣಿಗೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಬಿಸಿ ಎಣ್ಣೆ ಮಾಡಿ ಹಾಕಿ ಸುರುವಿ ಏನು ಮಾಡ್ಬೇಕು ರೀ, ನಾದಬೇಕು. ನಿಮ್ಗೆ ಯಾವ ರೀತಿ ಬೇಕಂದ್ರೆ ಕಡ್ಬು ಮಾಡ್ತಿರಲ್ಲ ಆ ರೀತಿಯಲ್ಲಿ ಏನು ಮಾಡ್ಬೇಕು, ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ರೀ. ಅತಿ ಭಾಳ ಅಳಕನೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು, ಒಂದೇ ರೀತಿ ಆಗಿರ್ಬೇಕು ರೀ. ಅಂದ್ರೆ ಹೋಳಿಗೆ ಮಾಡಲಿಕ್ಕೆ ಚಲೋ ಆಗ್ತೈತಿ, ಇಲ್ಲಾಂದ್ರೆ ಈ ಹೋಳಿಗೆ ಮಾಡಲಿಕ್ಕೆ ಬರೋದಿಲ್ಲ. ಸ್ವಲ್ಪ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಏನು ಮಾಡ್ಬೇಕು ರೀ, ಅದನ್ನ ನಾದ್ಕೋಬೇಕು ರೀ. ನಾದ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ರೀ. ಆಮೇಲೆ ಏನು ಮಾಡಬೇಕು, ಅದೊಂದು ಉಳ್ಳಿ ಮಾಡ್ಕೋಬೇಕು, ಅದೊಂದು ಉಳ್ಳಿ ಮಾಡ್ಕೋಬೇಕು ರೀ. ಒಂದು ಉಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಏನು ಮಾಡಬೇಕು, ಇದನ್ನು ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ರೀ. ಎಣ್ಣೆ ಹಚ್ಚಿ ಲಟ್ಟಿಸಿ ಒಂದು ಕಡೆ ಎಣ್ಣೆ ಕಾಯಕ್ಕಿಡಬೇಕು. ಆ ಎಣ್ಣೆ ಒಳಗೆ ಮಾಡಿದ ಹೋಳಿಗೆಯನ್ನು ಹಾಕ್ಬೇಕು ರೀ. ನೋಡ್ರಿ ಹೆಂಗೆ ಎಷ್ಟು ಚಲೋ ಉಬ್ಬುತ್ತಾವೆ, ಉಬ್ಬಿ ಬರ್ತಾವೆ ಹೋಳಿಗೆ. ಮಾಡಲಿಕ್ಕೂ ಖುಷಿ ಅನ್ನಿಸ್ತದೆ, ತಿನ್ನಲಿಕ್ಕೂ ರುಚಿ ಅನ್ನಿಸ್ತದೆ. ನೋಡ್ರಿ ಹೆಂಗೆ ಮಾಡೋದಂತ, ಅದನ್ನ ರೌಂಡಾಗಿ ಮಾಡಿಕೊಂಡು ಅದರೊಳಗೆ ಒಂದು ಉಳ್ಳಿ ಇಟ್ಕೊಂಡು ಅದನ್ನ ಸುತ್ತಿಕಾರ ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕು ರೀ, ಉದ್ದಕ್ಕೆ ಲಟ್ಟಿಸ್ಬೇಕು ರೀ. ಮತ್ತು ಎಣ್ಣೆ ಒಳಗೆ ಕರಿಯೋದು ನೋಡ್ರಿ ಎಷ್ಟು ಚಲೋ ಅನ್ನಿಸ್ತದೆ. ಈ ಶಿಗಿ ಹುಣ್ಣಿಮೆಯ ಸ್ಪೆಷಲ್ ರೀ ಇದು, ದೀಪ ಬೆಳಗಾಕಿದ್ದು ಬೇಕೇ ಬೇಕು. ನೋಡ್ರಿ ಎಷ್ಟು ಚಲೋ ಬಂದ ಹೋಳಿಗೆ, ವಾ ಸೂಪರ್ ಅಲ್ರಿ. ನೋಡ್ರಿ ಒಂದು ಸಲ ನೀವು ಮನೆಯಲ್ಲಿ ಮಾಡ್ಕೋರಿ, ಹೆಂಗೆ ಮಾಡಿದ್ರಿ ಅನ್ನೋದನ್ನು ಒಂದು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.